ದಿನನಿತ್ಯದ ನಮ್ಮ ಕೆಲಸಗಳ ನಡುವೆ ಕೆಲವೊಂದು ಬಾರಿ ಸ್ನೇಹಿತರನ್ನ ಭೇಟಿ ಮಾಡಲು ಸಮಯ ಆಗುವುದಿಲ್ಲ ಮುಂದಿನ ವಾರ ಮುಂದಿನ ತಿಂಗಳು ಎಂದು ಮುಂದೆ ಹಾಕುತ್ತಾ ಕೊನೆಗೆ ಎಂದೋ ಆ ಕಾಲ ಕೂಡಿ ಬರುತ್ತದೆ ಇದೇ ರೀತಿ ನಟ ಶ್ರೀಮುರಳಿಗೆ ಸಹ ತಮ್ಮ ಸಿನಿಮಾಗಳ ಕೆಲಸದ ನಡುವೆ ಆತ್ಮೀಯ ಗೆಳತಿಯನ್ನ ಭೇಟಿ ಮಾಡಲು ಆಗಿರಲಿಲ್ಲ ಇದೀಗ ಹದಿನೈದು ವರ್ಷದ ನಂತರ ಅಂತೂ ಆ ಸಮಯ ಒದಗಿ ಬಂದಿದೆ ತಮ್ಮ ಮನಸ್ಸಿಗೆ ಬಹಳ ಹತ್ತಿರ ಆಗಿರುವ ಗೆಳತಿಯನ್ನ ಒಂದೂವರೆ ದಶಕದ ನಂತರ ಎದುರಾಗಿದ್ದಾರೆ ಅಂದಾಗೆ ಶ್ರೀಮುರಳಿ ಗೆಳತಿ ಬೇರೆ ಯಾರು ಅಲ್ಲ ನಟಿ ಮಾನ್ಯ ನಟ ಶ್ರೀಮುರಳಿ ಈಗ ತುಂಬಾ ಖುಷಿಯಲ್ಲೇ ಇದ್ದಾರೆ ಅದಕ್ಕೆ ಕಾರಣ ಆಗಿರುವುದು ನಟಿ ಮಾನ್ಯ ಶ್ರೀಮುರಳಿ ಹಾಗೂ ಮಾನ್ಯ ನಡುವೆ ಒಳ್ಳೆ ಸ್ನೇಹ ಇದೆ ಆದರೆ ಅವರು ಅನೇಕ ವರ್ಷಗಳ ಕಾಲ ಭೇಟಿ ಆಗಲು ಆಗಿರಲಿಲ್ಲ ಮದುವೆಯ ಬಳಿಕ ಅಮೆರಿಕದಲ್ಲಿ ಮಾನ್ಯ ವಾಸವಾಗಿದ್ದಾರೆ ಇತ್ತ ಶ್ರೀಮುರಳಿ ಕೂಡ ತಮ್ಮ ಸಿನಿಮಾಗಳ ಕೆಲಸಗಳಲ್ಲಿ ಬ್ಯುಸಿ ಇದ್ರು ಇದೀಗ ಹದಿನೈದು ವರ್ಷದ ನಂತರ ನ್ಯೂಯಾರ್ಕ್ ನಲ್ಲಿ ಇಬ್ಬರು ಭೇಟಿ ಮಾಡಿದ್ದಾರೆ ಶ್ರೀಮುರುಳಿ ಮತ್ತು ಮಾನ್ಯ ಭೇಟಿ ಮಾಡಿರುವ ವಿಡಿಯೋವನ್ನ ಶ್ರೀಮುರಳಿ ಪತ್ನಿ ವಿದ್ಯಾ ಶ್ರೀಮುರಳಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಹದಿನೈದು ವರ್ಷದ ನಂತರ ಮತ್ತೆ ಶ್ರೀಮುರುಳಿ ಭೇಟಿ ಮಾಡಿದ್ದು ಇಂದಿಗೂ ನಮ್ಮ ಸ್ನೇಹ ಹೀಗೆ ಇದೆ ಎಂದು ಮಾನ್ಯ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಮುಂದೆ ಇಂದೆಂದಿಗೂ ಈ ಸ್ನೇಹ ಹೀಗೆಯೇ ಮುಂದುವರಿಯುತ್ತದೆ ಎಂದು ಹೇಳಿಕೊಂಡಿದ್ದಾರೆ ಮಾನ್ಯರನ್ನ ನೋಡಲು ನ್ಯೂಯಾರ್ಕ್ಗೆ ಹೋಗಿದ್ದ ಶ್ರೀಮುರುಳಿಗೆ ಒಳ್ಳೆಯ ಆತಿಥ್ಯ ಸಿಕ್ಕಿದೆ ಮಾನ್ಯ ಅವರ ಇಡೀ ಕುಟುಂಬ ಶ್ರೀಮುರುಳಿ ಅವರನ್ನ ಖುಷಿಯಿಂದ ಸ್ವಾಗತ ಮಾಡಿದೆ ಮಾನ್ಯ ತಾಯಿಯ ಆರೋಗ್ಯವನ್ನ ವಿಚಾರಿಸಿದ ಶ್ರೀಮುರುಳಿ ಅವರಿಂದ ಆಶೀರ್ವಾದವನ್ನ ಪಡೆದಿದ್ದಾರೆ ಮಾನ್ಯ ಮಗಳ ಜೊತೆ ಆಟ ಆಡಿದ್ದಾರೆ ಮಾನ್ಯ ಕುಟುಂಬ ಶ್ರೀಮುರುಳಿಗಾಗಿ ವಿಶೇಷ ಸಂತೋಷ ಕೂಟವನ್ನು ಏರ್ಪಾಡು ಮಾಡಿತ್ತು